PFI ಬ್ಯಾನ್ ಆಗ್ತಾ ಇದ್ದಂತೆ ಬೇರೆ ಸಂಘಟನೆಗಳನ್ನು ಕೂಡ ಬ್ಯಾನ್ ಮಾಡಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಿ ಆರ್ಎಸ್ಎಸ್ ಸಮಾಜದ ಶಾಂತಿ ಹಾಳು ಮಾಡ್ತಾ ಇದೆ. ಆರ್ಎಸ್ಎಸ್ ಬ್ಯಾನ್ ಮಾಡಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಗ್ರಹಿಸಿದ್ದಾರೆ. ಆರ್ಎಸ್ಎಸ್ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಅಶಾಂತಿ ಉಂಟು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಯಾವುದೇ ಸಂಘಟನೆ ಆದರೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು. ಸರ್ಕಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡುವಂತೆ ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ. ಪಿಎಫ್ಐ ಬ್ಯಾನ್ ಮಾಡಿದನ್ನ ಅವರು ಸ್ವಾಗತಿಸಿದ್ದಾರೆ. ಅದೇ ರೀತಿಯಾಗಿ ಆರ್ಎಸ್ಎಸ್ ಸಂಘಟನೆಯನ್ನು ಕೂಡ ಬ್ಯಾನ್ ಮಾಡಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. यार कानून विरुद्ध समाज दल अशांति उंटुमाडुत्तारे गोत्तायता अदन्न अवर विरुद्ध क्रम तगंड्रे नम्मदेनु विरोध इल्ल. नंबर वन. नंबर टू अदे रीति आरएसएस नवरु इवरेल्लरू कूड समाज दल शांतियन्न हाळु माडुत्ता इद्दारे ಅವರ ಮೇಲೂ ಕ್ರಮ ತಗೋಬೇಕು. ಸರ್ ನೀವು ಸಾಕ್ಷ್ಯಗಳು ಇದ್ರೆ ಕೊಡಿ ಅಂತ ಈ ಹಿಂದೆ ಸಾಕ್ಷ್ಯ ಇಟ್ಕೊಂಡ್ಬೇಕಾದ್ರೆ ಬ್ಯಾನ್ ಮಾಡಿ ಅಂತ ನೀವು ಕೂಡ ಈ ಹಿಂದೆ ಹೌದಪ್ಪ ಆಗ್ಲೂ ಹೇಳಿದ್ದೆ ಈಗಲೂ ಹೇಳ್ತೀನಿ ನಾನು. ಯಾವುದೇ ಸಂಘಟನೆ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಿದ್ರೆ ದ್ವೇಷದ ರಾಜಕಾರಣ ಮಾಡಿದ್ರೆ ಅಂತ ಸಂಘಟನೆಗಳನ್ನು ಬ್ಯಾನ್ ಮಾಡಿ. ಬಿಜೆಪಿ ಟ್ವೀಟ್ ಮಾಡಿದ್ದಾರೆ, ನೀವು ಟ್ವೀಟ್ ಮಾಡಿದ್ನ ಇಟ್ಕೊಂಡು ಮಾಡಿದ್ರೆ ಉಗ್ರಭಾಗ್ಯದ ಇದು ರಣಹದ್ಗಳನ್ನ ಭೇಟಿ ಆಡಿದೀವಿ ಈಗ ಏನು ಹೇಳ್ತೀರಾ ಅಂತ ಬಿಜೆಪಿ ನಿಮ್ಮದೇ ಟ್ವೀಟ್ ರಾಮಯ್ಯನವರು ಒತ್ತಾಯ ಮಾಡಿದ್ರು ನಾವು ನಡೆದಂತೆ ನಡೆದಿದ್ದೀವಿ ಈಗ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಏನು ಮಾಡಬೇಕು ಬಿಜೆಪಿ ಟ್ವೀಟ್ ನೀವು ಮಾಡಿದ್ರೆ ಏನು ಮಾಡಬೇಕಪ್ಪ ಹಾ ಏನು ಮಾಡಬೇಕ್ರಿ? ನಾವು ಹೇಳಿದಂತೆ ನಡೆಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್ ಅವರು. ಇಲ್ಲಿವರೆಗೆ ಯಾಕೆ ಮಾಡಿರಲಿಲ್ಲ? ನಾವೆಲ್ಲ ಒತ್ತಾಯ ಮಾಡಿದ ಮೇಲೆ ಮಾಡಿರೋದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.